ಹಾಯ್ ಸ್ನೇಹಿತರೆ ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ಕೆ ಪಿ ಸಿಯ ಎಲ್ಲ ನೇಮಕಾತಿಯ ಬಗ್ಗೆ ಅಪ್ಡೇಟ್ ನ್ಯೂಸ್ಗಳನ್ನು ನೀಡುವಂತಹ ಚಾನಲ್ ಇದಾಗಿದ್ದು ಎಲ್ಲ ಮಾಹಿತಿಗಳು ತಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಇವತ್ತು ನಾನು ದ್ವಿತೀಯ ದರ್ಜೆಯ ಸಹಾಯಕರು ನೇಮಕಾತಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಸಂಬಂಧಿಸಿದಂತೆ ಕಟ್ ಆಫ್ ಮಾರ್ಕ್ಸ್ ಎಷ್ಟಾಗ್ಬೋದು ಅನ್ನುವಂತಹ ಒಂದು ನಿರೀಕ್ಷಿತ ಅಂದಾಜು ಪಟ್ಟಿಯೊಂದಿಗೆ ಬಂದಿದ್ದೇನೆ ಸ್ನೇಹಿತರೆ ಇದು ಅಂತಿಮ ಪಟ್ಟಿಯಲ್ಲ ಅಂದಾಜು ಪಟ್ಟಿಯಾಗಿರ್ತದೆ ಸ್ನೇಹಿತರೆ ಜೊತೆಗೆ ಈ ಅಂದಾಜು ಪಟ್ಟಿಯನ್ನು ತಯಾರು ಮಾಡುವಾಗ ಹಲವಾರು ಮಾನದಂಡಗಳನ್ನು ನಾವು ಅನುಸರಿಸಬೇಕಾಗುತ್ತದೆ ಪರೀಕ್ಷಾ ನಡೆದಿರುವಂತಹ ವಿಧಾನ ಪರೀಕ್ಷೆಯಲ್ಲಿರುವಂತಹ ಏನು ಪ್ರಶ್ನೆ ಪತ್ರಿಕೆಗಳಿದೆ ಅದರ ಸ್ವರೂಪ ಹೇಗಿದೆ ಅದರ ಕಠಿಣತೆ ಹೇಗಿದೆ ಅನ್ನೋದನ್ನು ನಾವು ಅವಲೋಕಿಸ್ಕೊಳ್ಬೇಕು ಜೊತೆಗೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಧಾರಣವಾಗಿ ಒಬ್ಬ ಸಮರ್ಥ ಅಭ್ಯರ್ಥಿ ತೆಗಿಬೋದಂತಹ ಸ್ಕೋರ್ ಎಷ್ಟು ಅನ್ನೋದನ್ನು ಸಹ ನಾವು ಕನ್ಸಿಡರ್ ಮಾಡ್ಕೋಬೇಕು ಜೊತೆಗೆ ಹಳೆಯ ಒಂದು ನೇಮಕಾತಿ ಆಗಿರುವಂತಹ ಕಟ್ಟ ಗಣನೆಗೆ ತೆಗೆದುಕೊಂಡು ಹಲವಾರು ವಿಷಯಗಳನ್ನು ನಾವು ಒಳಗೂಡಿಸಿಕೊಂಡು ಒಂದು ಅಂದಾಜನ್ನು ಮಾಡ್ಬೋದು ಯಾಕೆಂದರೆ ಇವಾಗಲೇ ಅಂತಿಮ ಅಲ್ಲ ಜೊತೆಗೆ ಈ ಬಾರಿ ಏನಾಗಿದೆ ಅಂತಂದರೆ ಮೂರು ಲಕ್ಷ ಅಭ್ಯರ್ಥಿಗಳಲ್ಲಿ ಒಂದು ಲಕ್ಷದ ಐವತ್ತು ಸಾವಿರ ಅಭ್ಯರ್ಥಿಗಳು ಎಸ್ ಡಿ ಎ ಎಕ್ಸಾಮ್ಗೆ ನಿರಾಶೆಯನ್ನು ತೋರಿಸಿದ್ದಾರೆ ಅದು ಕಟ್ ಆಫ್ ಮೇಲೆ ಬಹಳ ಪ್ರಭಾವ ಬೀಳುತ್ತೆ ಅಂತ ನಾ ಹೇಳಲ್ಲ ಆದರೆ ಪರೀಕ್ಷೆ ಬರೆದಿರುವಂಥ ಅಭ್ಯರ್ಥಿಗಳು ಕಡಿಮೆ ಆಗಿದ್ದಾರೆ ಒಂದೂವರೆ ಲಕ್ಷ ಅಭ್ಯರ್ಥಿಗಳು ಅಷ್ಟೇ ಪರೀಕ್ಷೆಗೆ ಹಾಜರು ಆಗಿರುತ್ತಾರೆ ಅನ್ನುವಂಥ ಒಂದು ಅಂಶ ಜೊತೆಗೆ ಈ ಬಾರಿಯ ಪ್ರಶ್ನೆ ಪತ್ರಿಕೆ ತುಂಬ ಸರಳವಾಗಿತ್ತು ಹಾಗೂ ಕೆ ಪಿ ಎಸ್ ಸಿಯ ಕೆ ಉತ್ತರದಲ್ಲಿ ಒಂದು ಮೂರರಿಂದ ನಾಲ್ಕು ಪ್ರಶ್ನೆಗಳಿಗೆ ಹೊರತುಪಡಿಸಿದರೆ ಯಾವುದೇ ಗೊಂದಲಗಳು ಇಲ್ಲ ಎಫ್ ಡಿ ಎ ನಮ್ಮ ಕೀ ಆನ್ಸರ್ ಬಿಟ್ಟಾಗ ನಾವು ಎಷ್ಟು ಗೊಂದಲಕ್ಕೀಡಾಗಿದ್ದೀವಿ ಅಂದರೆ ಇನ್ನು ನೋಡಬೇಕು ಇನ್ನು ರಿವಾಜ್ ಕೀ ಆನ್ಸರ್ ಬರಬೇಕು ರಿವರ್ಸೆಡ್ ಕೀ ಆನ್ಸರ್ ಏನಾದರೂ ಯಾವ ರೀತಿಯಲ್ಲಿ ಅದು ಕಟ್ ಏಟ್ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಎಫ್ ಡಿ ಎ ನಾವು ನೋಡಿದ್ದೀವಿ ಎಫ್ ಡಿ ಎ ಕಟ್ ಸಹ ನಾವು ನೋಡಿದ್ದೀವಿ ಅವರು ಕೊಟ್ಟಿರುವಂತಹ ಕಿಯುತ್ತರೂ ಸಹ ಕಟ್ ಮೇಲೆ ಒಂದು ಪ್ರಭಾವವನ್ನು ಬೀರಿತ್ತು ಕೊಟ್ಟಿರುವಂತಹ ಗ್ರೇಸ್ ಆಗಿರ್ಬೋದು ಇದಾಗಿರ್ಬೋದು ಏನ ಇದರಲ್ಲಿ ಒಂದು ಗ್ರೇಸ್ ಅಂಕವನ್ನು ಅಷ್ಟೇ ಕೊಟ್ಟಿದೆ ಮತ್ತು ಪರಿಷ್ಕೃತ ಕಿ ಉತ್ತರವನ್ನು ಇನ್ನೂ ಬಿಡ ಬಿಡಬೇಕಾಗಿರೋದ್ರಿಂದ ಅದಕ್ಕೆ ಮುಂಚಿನ ಒಂದು ನಿರೀಕ್ಷಿತ ಕಟ್ ಆಫ್ ಅಂಕಗಳು ಏನಾದರೂ ಭಾರಿ ಪ್ರಮಾಣದಲ್ಲಿ ಏನಾದರೂ ಬದಲಾವಣೆ ಆದರೆ ಮುಂದಿನ ದಿನಗಳಲ್ಲಿ ನಾವು ಕಟ್ ಆಫನ್ನು ರಿ ರಿವೈಸ್ ಮಾಡಿ ಬಿಡಲಿಕ್ಕೆ ರೆಡಿ ಇದ್ದೀವಿ ಅದಕ್ಕೆ ನೀವು ನಿಮ್ಮ ಅಂಕಗಳನ್ನು ಮತ್ತು ಕ್ಯಾಟಗರಿಯನ್ನು ನೀವು ಏನಾದರೂ ನಾವು ನಾವೊಂದು ಇನ್ನೂ ಉತ್ತಮ ಅಂದಾಜನ್ನು ಮಾಡೋಣ ಈಗ ಮಾಡಿರೋದಕ್ಕಿಂತ ಉತ್ತಮ ಅಂದಾಜನ್ನು ಮಾಡೋಣ ಏಕೆಂದರೆ ಕೆ ಪಿ ಎಸ್ ಸಿ ನಾನು ಏನು ಎಫ್ ಡಿಯಗೆ ಸಂಬಂಧಿಸಿದಂತೆ ಒಂದು ಕಟ್ ಆಫ್ ರಿವೈಸ್ಡ್ ಮಾಡಿದ್ದೀನಿ ಅದು ಹೆಚ್ಚು ಕಡಿಮೆ ಸಕ್ಸಸ್ ಆಗೋ ಥರ ಇದೆ ಪ್ರೊವಿಸ್ನಲ್ ಲಿಶ್ಟವರಿಗೆ ವೆಯ್ಟ್ ಮಾಡೋಣ ಒಂದು ಅಥವಾ ಎರಡು ಅಂಕಗಳ ವ್ಯತ್ಯಾಸದೊಂದಿಗೆ ಅಂದರೆ ಎಲ್ಲ ಕ್ಯಾಟಗರಿಯಲ್ಲೋ ಕೆಲವೊಂದು ಕ್ಯಾಟಗರಿಯಲ್ಲಿ ಒಂದು ಅಥವಾ ಎರಡು ಅಂಕಗಳ ವ್ಯತ್ಯಾಸದೊಂದಿಗೆ ಚೇಂಜ್ ಆಗ್ಬೋದು ಕೆಲವೊಂದು ಅದಕ್ಕೆ ನೀಡುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ಸೊ ಪ್ಲಸ್ ಆರ್ ಮೈನಸ್ ಟು ಇದ್ದೇ ಇರುತ್ತೆ ಯಾವುದೇ ಕಟ್ ಆಫ್ ನಾವು ಪ್ರೆಡಿಕ್ಟ್ ಮಾಡ್ತೀವಿ ಅಂದರೆ ಸೊ ಡೈರೆಕ್ಟಾಗಿ ನಾವು ಕಟ್ ಆಫ್ಗೆ ಹೋಗೋಣ ಮೊದಲು ನಾವು ನೋಡಬೇಕಾಗಿರೋದು ಜಿ ಕೆ ಜಿ ಕೆ ನಾನು ಇಲ್ಲಿ ಅದರ್ಸು ಮತ್ತು ಕನ್ನಡ ಮೀಡಿಯಮ್ಮು ರೂರಲ್ಸು ಮಹಿಳೆ ಎಲ್ಲವನ್ನು ಒಂದು ಗುಂಪಿನಲ್ಲಿ ತಗೊಂಡಿದ್ದೀವಿ ಹಾಗೂ ಎಕ್ಸ್ ಸರ್ವಿಸ್ ಮ್ಯಾನ್ ತಗೊಂಡಿಲ್ಲ ಯಾಕೆಂದರೆ ಎಕ್ಸರ್ವಿಸ್ ಮ್ಯಾನ್ದು ಅಷ್ಟು ಈಸಿಯಾಗಿ ಹೇಳೋಕ್ಕೆ ಆಗಲ್ಲ ಯಾಕೆಂದರೆ ಒನ್ ತರ್ಟಿ ವರೆಗೂ ಜಿ ಅಲ್ಲಿ ಆಗುತ್ತೆ ಆದರೆ ಈ ಬಾರಿಯ ಎಕ್ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳು ಯಾವ ರೀತಿಯಲ್ಲಿ ಸ್ಕೋರ್ ಮಾಡಿದ್ದಾರೆ ಅನ್ನೋದು ಸಹ ನಾವು ಗಣನೆಗೆ ತೆಗೆದುಕೊಳ್ಬೇಕಾಗಿರೋದ್ರಿಂದ ಅದನ್ನು ಈ ಪಟ್ಟಿಯಲ್ಲಿ ನಾನು ತೆಗೆದುಕೊಂಡಿಲ್ಲ ನನಗೆ ಅವರ ಅಂಕಗಳೆಲ್ಲ ಹೆಚ್ಚು ಕಡಿಮೆ ಒಂದು ಸ್ಯಾಂಪಲ್ ಸಿಕ್ಕಿದರೆ ನಾವು ಅದನ್ನು ಒಂದು ಪ್ರೆಡಿಟ್ ಮಾಡ್ಬೋದು ಈಗ ಜಿ ಎಮ್ ಇತರೆ ನಾನು ನೂರ ಅರವತ್ತಾರು ನಿಲ್ಲುತ್ತೆ ಅನ್ನುವಂತಹ ಒಂದು ಪ್ರೆಡಿಟನ್ನು ಮಾಡ್ತಾ ಇದ್ದೀನಿ ಇದು ನನ್ನ ಪ್ರಕಾರ ಸದ್ಯದಕ್ಕೆ ಒಂದು ನಾವು ನಿರೀಕ್ಷೆ ಮಾಡಬಹುದಂತ ಒಂದು ಜಿ ಎಮ್ ಸ್ಕೋರ್ ಹಾಗೂ ಕನ್ನಡ ಮಾಧ್ಯಮ ನೂರ ಅರವತ್ತೇಳು ಗ್ರಾಮೀಣ ನೂರ ಅರವತ್ತೈದು ಮಹಿಳೆ ಮುಖ್ಯವಾಗಿ ನೂರ ಐವತ್ತೆಂಟು ಅಂಕಗಳನ್ನು ನಾನು ಪ್ರೆಡಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇನ್ನು ತ್ರೀ ಎ ತ್ರೀ ಬಿ ಇಲ್ಲಿ ನೋಡಕ್ಕೆ ಹೋದ್ರೆ ತ್ರೀ ಎ ಇತರ ಒನ್ ಸಿಕ್ಸ್ಟಿ ಸಿಕ್ಸ್ ಕನ್ನಡ ಮಾಧ್ಯಮ ಒನ್ ಸಿಕ್ಸ್ಟಿ ಏಟ್ ಗ್ರಾಮೀಣ ಒನ್ ಸಿಕ್ಸ್ಟಿ ಫೈವ್ ಮಹಿಳೆ ಒನ್ ಫಿಫ್ಟಿ ಏಯ್ಟ್ ಕನ್ನಡ ಮಾಧ್ಯಮದಲ್ಲಿ ಹುದ್ದೆಗಳು ಕಡಿಮೆ ಇದೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಹಾಗೂ ಗ್ರಾಮೀಣದಲ್ಲಿ ಸ್ವಲ್ಪ ಇತರಕ್ಕಿಂತ ಗ್ರಾಮೀಣ ಒಂದು ಸ್ವಲ್ಪ ಕಡಿಮೆ ಒಂದೊಂದು ಮಾರ್ಸು ಡಿಫ್ರೆನ್ಸ್ ಇರುತ್ತೆ ನೀವು ತುಂಬ ನೀವು ಇದು ಮಾಡೋಕ್ಕಾಗಲ್ಲ ಸೊ ಜಿ ಎಮ್ಗೆ ನಿಯರೆಸ್ಟಾಗಿ ನಿಲ್ಲುವಂಥದ್ದು ಅಥವಾ ಜಿ ಎಮ್ಗಿಂತ ಒಂದು ಅಂಕ ಜಾಸ್ತಿ ಅಥವಾ ಸೇಮ್ ಅಂಕ ನಿಲ್ಲುವಂಥ ಕ್ಯಾಟಗರಿ ಇದು ಸೊ ಮಹಿಳೆ ಒನ್ ಫಿಫ್ಟಿ ಏಯ್ಟ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ಟು ಎ ಸ್ವಲ್ಪ ತುಂಬ ಅಭ್ಯರ್ಥಿಗಳು ಸಿಗುವಂತಹ ಒಂದು ಕ್ಯಾಟಗರಿ ಇದು ಹಾಗೂ ಹೆಚ್ಚಿನ ರಿಸರ್ವೇಷನ್ ಇದೆ ಸೊ ಇಲ್ಲಿ ಜಿ ಎಮ್ ಅನ್ನು ಒನ್ ಸಿಕ್ಸ್ಟಿ ಫೋರ್ ಪ್ಲಸ್ ಯಾರು ಇರ್ತೀರ ನೀವು ಸೇಫ್ ಆಗಿದ್ದೀರಿ ಅಂತ ಅಂದ್ಕೊಳ್ಳಿ ಸ್ನೇಹಿತರೆ ಯಾಕೆಂದರೆ ಒನ್ ಸಿಕ್ಸ್ಟಿ ಫೋರ್ ಜಿ ಎಮ್ ಅದರ್ಸ್ಗೆ ಸೇಫ್ ಸ್ಕೋರ್ ಇನ್ನು ಕನ್ನಡ ಮಾಧ್ಯಮ ಒನ್ ಸಿಕ್ಸ್ಟಿ ಫೈ ಗ್ರಾಮೀಣ ಒನ್ ಸಿಕ್ಸ್ಟಿ ತ್ರೀ ಮಹಿಳೆ ಒನ್ ಫಿಫ್ಟಿ ಸಿಕ್ಸ್ ಟು ಬಿ ಒನ್ ಸಿಕ್ಸ್ಟಿ ತ್ರೀ ಕನ್ನಡ ಮಾಧ್ಯಮ ಒನ್ ಸಿಕ್ಸ್ಟಿ ಫೋರ್ ಗ್ರಾಮೀಣ ಒನ್ ಸಿಕ್ಸ್ಟಿ ಟು ಮಹಿಳೆ ಒನ್ ಫಿಫ್ಟಿ ಫೈ ಟು ಬಿ ಕ್ಯಾಟಗರಿಗೆ ಇನ್ನು ಪರಿಷ್ಠ ಜಾತಿಗೆ ಬಂದರೆ ಜಿ ಇದು ಈ ಅದರ್ಸ್ ಏನಿದೆ ಒನ್ ಸಿಕ್ಸ್ಟಿ ಕನ್ನಡ ಮಾಧ್ಯಮ ಒನ್ ಸಿಕ್ಸ್ಟಿ ಒನ್ ಗ್ರಾಮೀಣ ಒನ್ ಫಿಫ್ಟಿ ನೈನ್ ಮಹಿಳೆ ಒನ್ ಫಿಫ್ಟಿ ತ್ರೀ ಸ್ನೇಹಿತರೆ ಇನ್ನು ಪರಿಷ್ಠ ಪಂಗಡ ಇತರೆ ನೂರ ಅರವತ್ತೊಂದು ಕನ್ನಡ ಮಾಧ್ಯಮ ನೂರ ಅರವತ್ತೆರಡು ಗ್ರಾಮೀಣ ನೂರ ಅರವತ್ತು ಮಹಿಳೆ ಒನ್ ಫಿಫ್ಟಿ ತ್ರೀ ಪ್ರವರ್ಗ ಒಂದಕ್ಕೆ ಬಂದರೆ ಇತರೆ ಒನ್ ಸಿಕ್ಸ್ಟಿ ಒನ್ ಗ್ರಾಮೀಣ ಒನ್ ಸಿಕ್ಸ್ಟಿ ಕನ್ನಡ ಮಾಧ್ಯಮ ಒನ್ ಸಿಕ್ಸ್ಟಿ ಟು ಮಹಿಳೆ ಒನ್ ಫಿಫ್ಟಿ ತ್ರೀ ಇವೆಲ್ಲ ಏನು ಸ್ಕೋರ್ ಹೇಳಿದ್ರಿ ಸ್ನೇಹಿತರು ನಾನು ಇವೆಲ್ಲ ಒಂದು ಸೇಫ್ ಸ್ಕೋರ್ ಅಂತ ಹೇಳ್ಬೋದು ಇದಕ್ಕಿಂತ ನಾವು ಅಂಕವನ್ನು ಹೆಚ್ಚು ಯಾರು ತೆಗೆದಿದ್ರೆ ಸ್ನೇಹಿತರೆ ನೀವು ಸೇಫ್ ಝೋನಲ್ಲಿ ಇದ್ದೀರಾ ಅನ್ನುವಂಥದ್ದು ಹಾಗೆ ಇದೇ ಸ್ಕೋರ್ ಅಥವಾ ಎರಡು ಅಂಕ ಹೆಚ್ಚು ಕಡಿಮೆ ಇರ್ತಿರಲ್ಲ ಅವರು ಹೇಗೆ ಅಂದರೆ ಒಂದು ರೀತಿ ಇದ್ದೀವಿ ಅಂತ ತಿಳ್ಕೊಬೋದು ಇದರ ಪ್ಲಸ್ ಇರುವಂಥ ಎಲ್ಲ ಸ್ನೇಹಿತರು ನಾವು ಸೇಫಲ್ಲಿ ಇದ್ದೀವಿ ಈ ಸಲ ಎಸ್ ಡಿ ಹಾಗೆ ಆಗ್ತೀವಿ ಅನ್ನುವಂಥ ಹೋಪನ್ನು ಇಟ್ಕೊಳ್ಬೋದು ಸ್ನೇಹಿತರೆ ಹಾಗೆ ಈ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಮುಂದೆ ನನಗೆ ಸಿಗುವಂಥ ಎಲ್ಲ ಎಸ್ ಸಿ ಡಿ ಎ ಅಪ್ಡೇಟ್ ನ್ಯೂಸ್ಗಳನ್ನು ನಿಮಗೆ ನಾನು ಹೇಳೋದ್ರ ಮೂಲಕ ನೀವು ಮುಂದೆ ಆಗಬಹುದಂತಹ ಕೆ ಪಿ ಎಸ್ ಸಿ ಇನ್ ಎಸ್ ಸಿ ಡಿ ಎ ಪ್ರೊಸೆಸ್ ಏನಿದೆ ಇನ್ನೂ ಒಂದು ಈಗ ಬಿಟ್ಟಿದ್ದಾರೆ ಏನೋ ಒಂದು ಆರು ತಿಂಗಳಾದರೂ ಬೇಕು ಅವ್ರ ವೆರಿಫಿಕೇಷನ್ ಲಿಸ್ಟ್ ತರೆಯೋಕ್ಕೆ ಅದ್ರ ಮಧ್ಯೆ ಏನಾದರೂ ಬೇಗ ಬೇಗವಾಗಿ ಯಾವ್ದರೂ ಕೆಲಸ ನಡೀತಾ ಇದ್ದರೆ ಅದರ ಮಾಹಿತಿ ನನಗೇನೋ ತಿಳಿದರೆ ಅಥವಾ ನನ್ನ ಸ್ನೇಹಿತರಿಂದ ನಾನು ತಿಳಿದುಕೊಂಡ್ರೆ ಅದನ್ನು ನಿಮಗೆ ಹಂಚಿಕೊಳ್ಳುವಂತಹ ಕೆಲಸ ಈ ಚಾನಲ್ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಒತ್ತುವುದರ ಮೂಲಕ ನೀವು ಚಾನಲ್ ಜೊತೆ ಸದಾ ಸಂಪರ್ಕದಲ್ಲಿ ಇರಬಹುದು ಹಾಗೆ ಬೇರೆ ಏನೇ ಮಾಹಿತಿ ಬೇಕಾಗಿದ್ದರೂ ಸಹ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ನೀವು ಕಾಮೆಂಟ್ ಮಾಡೋದ್ರ ಮೂಲಕ ನೀವು ನನಗೆ ಸಾಧ್ಯ ಆದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಇದು ಯಾರಿಗೆ ಇದರ ಪ್ರೊಸೆಸ್ ಬಗ್ಗೆ ಗೊತ್ತಿಲ್ಲ ಯಾರಿಗೆ ಕಟ್ ಆಫ್ಟ್ ನಾನು ಪ್ರೇಟ್ ಮಾಡೋಕ್ಕಾಗ್ತಿಲ್ಲ ನನಗೆ ಸೇಫು ಅನ್ಸೇಪು ಅನ್ನುವಂಥ ಭಯದಲ್ಲಿರ್ತೀರ ಅಂಥವರಿಗಾಗಿ ಕೆಲವರು ತುಂಬ ಇರ್ತೀರ ನೀವೇ ನೀವು ಪ್ರೇಟ್ ಮಾಡ್ತೀರ ಅಂಥವರು ವಿಡಿಯೋ ನೋಡಿ ಅಂತ ನಾನೇನು ಹೇಳಲ್ಲ ಯಾರಿಗೆ ಟಫ್ ಇದೆ ನನಗೆ ತಿಂಕ್ ಏನೋ ಜಡ್ಜ್ ಮಾಡೋಕ್ಕಾಗ್ತಾಯಿಲ್ಲ ಅಂಥವರು ಈ ವಿಡಿಯೋದ ಮೂಲಕ ನೀವು ಒಂದು ಜಡ್ಜ್ಮೆಂಟಿಗೆ ಬರ್ಬೋದು ಅನ್ನುವಂಥ ಮಾಹಿತಿಯೊಂದಿಗೆ ವಿಡಿಯೋನ ವಾಚ್ ಮಾಡಿದ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ವೆರಿ ಮಚ್